ನಮಸ್ಕಾರ ಎಲ್ಲರಿಗೂ ನೋಡಿ ಈ ವಿಚಾರ ಒಂದು ಇತ್ತಿತ್ತಿದ್ದಂಗೆ ಹೇಳ್ತೀನಿ ಅಷ್ಟೆ ಎಲ್ಲರಿಗೂ ಗೊತ್ತು ಆದರೆ ಯಾರೂ ಬಿಟ್ಟು ಮಾತಾಡೋದಿಲ್ಲ ಏನೂ ಗೊತ್ತಿಲ್ಲ ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ ಟೆಂತ್ ಆದಮೇಲೆ ಹತ್ತನೇ ಕ್ಲಾಸ್ ಆದಮೇಲೆ ಏನು ಓದ್ತದ ದೇವ್ರೆ ಅಂಥ ತಲೆ ಕಿರಿ ಕಿರಿ ಅಮ್ಮ ಅಪ್ಪ ಆಗ್ತಾ ಇರುತ್ತೆ ಮಕ್ಕಳಿಗೂ ಅದೇ ಥರ ಅವಸ್ಥೆಯಲ್ಲಿ ಇರ್ತಾರೆ ಆದರೆ ನಾವು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗ್ಬೇಕು ಅನ್ನೋ ಹುಚ್ಚು ಯಾರ್ಯಾರು ಎಲ್ಲ ಇರುತ್ತಲ್ಲ ಅಪ್ಪ ಅಮ್ಮಗಳಿಗೆ ಮಾಡಬೇಕು ಅಂತ ಮಕ್ಕಳನ್ನ ಮತ್ತೆ ನಾವು ಹಂಗೆ ಆಗಬೇಕು ಅಂತ ಈ ಹುಚ್ಚು ಆ ಹುಚ್ಚು ಎಲ್ಲಿ ತನಕ ಇರುತ್ತೋ ಆ ಹುಚ್ಚು ಅಲ್ಲಿ ತನಕ ರಾಜಕಾರಣಿಗಳು ಮೆಡಿಕಲ್ ಕಾಲೇಜ್ಗಳ ನಂಬರ್ಗಳು ಇಂಜಿನಿಯರ್ ನಂಬರ್ ನಂಬರ್ಗಳು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಂಜಿನಿಯರ್ಗಳದ್ದು ಕ್ವಾಲಿಟಿ ಡಾಕ್ಟರ್ಗಳದ್ದು ಕ್ವಾಲಿಟಿ ಅವ್ರುಗಳದು ಜನಸಂಖ್ಯೆ ನಮ್ಮ ದೇಶದಲ್ಲಿ ಅಥವಾ ಕಿತ್ಕೊಂಡು ಹೋಗೋ ಲೆವೆಲ್ಗೆ ಮೇಲಕ್ಕೆ ಹೋಗುತ್ತೆ ಅವ್ರಿಗೆಲ್ಲರಿಗೂ ಅನ್ಎಂಪ್ಲಾಯ್ಡ್ ಅನ್ನೋದೊಂದು ಹಣೆ ಪಟ್ಟಿ ಬರುತ್ತೆ ಹ್ಞೂ ಅವರೆಲ್ಲರೂ ಎಂಥ ವ್ಯವಸ್ಥೆಗೆ ಬಂದು ಹುಡ್ತಾರೆ ಪಾಪ ಅಂದರೆ ಕ್ಲರ್ಕ್ ಕೆಲಸ ಎಲ್ಲ ಮಾಡೋಕ್ಕೆ ಬೇರೆ ಮಾಡೋ ದುರ್ಯವಸ್ಥೆ ಇಳಿತಾರೆ ನ್ಯಾಯ ನೀತಿಯಲ್ಲಿ ಕ್ಲರ್ಕ್ ಕೆಲಸ ಮಾಡೋಕ್ಕೆ ಬೇಕಾಗಿರೋ ಕೇಪಬಿಲಿಟಿಗೆ ಆರ್ಟ್ಸ್ ಅಂತ ಒಂದು ಸಬ್ಜೆಕ್ಟ್ಸ್ ಡಿಗ್ರಿ ತೊಗೊಂಬಿಟ್ರೆ ಅಷ್ಟೇ ಸಾಕು ನಾಲ್ಕು ನಾಲ್ಕು ವರ್ಷ ನರ್ಕ ಅನುಭವಿಸಿ ಇಂಜಿನಿಯರಿಂಗ್ ಡಾಕ್ಟರ್ಗಳು ಆಗೋದು ಬೇಕಾಗೇ ಇಲ್ಲ ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ ಈ ಎಮ್ ಬಿ ಬಿ ಎಸ್ ಹೋಲ್ಡರ್ಗಳೆಲ್ಲರೂ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ್ಬಿಟ್ಟು ಐ ಪಿ ಎಸ್ ಐ ಎ ಎಸ್ ಆಫೀಸರ್ಗಳು ಆಗ್ತಾರೆ ಏನೋ ಈ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಗೆ ಮೆಡಿಕಲ್ ನಾಲೆಡ್ಜು ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಅವ್ರವ್ರ ಕೆಲಸಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದು ಅಂತ ಅನ್ಸುತ್ತೆ ಆದರೆ ಆ ಕೆಲಸ ಮಾಡೋಕ್ಕೆ ಪೂರ ಅಂದರೆ ಇದನ್ನೆಲ್ಲ ಯಾರಿಗೆ ಅದು ಇಂಟ್ರೆಸ್ಟ್ ಇರುತ್ತೆ ಯು ಪಿ ಎಸ್ ಸಿ ಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ನಮ್ಮ ನಮ್ಮ ದೇಶದ ಅಡ್ಮಿನಿಸ್ಟ್ರೇಷನ್ ಅಂತ ಅಂತಂತೂ ಅಷ್ಟೊಂದು ಬುದ್ಧಿವಂತ ತಲೆಗಳಿಗೆ ಆ ಮೆಡಿಕಲ್ ಡಿಗ್ರಿ ತಗೊಂಡು ಏನು ಎಕ್ಸ್ಟ್ರಾ ನಾಲೆಡ್ಜ್ ತಲೆ ಒಳಗಡೆ ತುಂಬ ತುಂಬ್ಕೋತೀವಿ ನಾವು ಅಂತ ಅನ್ಕೋತಾರೋ ಅದು ಅದೇ ಸ್ವಂತ ಪುಸ್ತಕದಲ್ಲಿ ಅದ್ರ ಗೊತ್ತಾಗಲ್ವಾ ಇಂಟರ್ನೆಟ್ ಇಲ್ವಾ ಹಾ ನಿಮ್ದೇ ಅದಕ್ಕೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವ್ರ ಕಡೆಯಿಂದ ಇರೋದಿಲ್ವಾ ನೀವು ಬೇಕಂದ್ರೆ ಎಲ್ಲ ಇರುತ್ತೆ ಅಂದ್ರೆ ಏನಕ್ಕೆ ನಿಮ್ಗೆ ಯಾರು ನಿಜವಾಗ್ಲೂ ಡಾಕ್ಟರ್ ಗಿರಿ ಪ್ರಾಕ್ಟೀಸ್ ಮಾಡಬೇಕು ಅಂತಿರ್ತಾರೋ ಅವ್ರ ಜಾಗನ ಕಿತ್ಕೊಂಡು ಸುಮ್ಮನೆ ಮೆಡಿಕಲ್ ಓದಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಅಂತ ಹೋದ್ತಿರ ಜನ ಏ ಯಾವಾಗ ಸರಿ ಆಯ್ತೀರಪ್ಪ ನೀವೆಲ್ಲರೂ ಜನ ಹೋಲಿ ಬಿಡಿ ನಾನು ಹೇಳತ್ತಂತ ಹೊಂಟಿದ್ದು ಬೇರೆಯೇ ವಿಚಾರ ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಕಂಡಂಗೆ ನಮ್ಮ ಸ್ಟೇಟಲ್ಲೇನೆ ಪುರಪುರ ನಮ್ಮ ಎಡುಕೇಷನ್ ಡಿಪ್ ಏನು ಹೇಳ್ತಾರೆ ಶಿಕ್ಷಣ ಇಲಾಖೆ ಅದರಲ್ಲಿ ತುಂಬ ಸುಲಭವಾಗಿ ಕೈಗೆ ಎಟ್ಕೊಂತ ಡಿಗ್ರಿ ಯಾವುದು ಅದಕ್ಕಂತಾರೆ ಎಲ್ ಎಲ್ ಬಿ ಅಂತ ಓಪನ್ ಬುಕ್ ಎಕ್ಸಾಮ್ ಎಲ್ಲ ಬರ್ ಯಾಕೆ ಕೊಡ್ತಾರಲ್ಲಿ ಎಲ್ಲೆಲ್ಲ ಕಲಿತುಗಳಿಗೆ ಅಂದ್ರೆ ಎಲ್ಲಾ ಕಾನೂನು ಒಳಗಡೆ ತಲೆ ಒಳಗಡೆ ತುರ್ಕೊಂಡು ಒಬ್ರಿಗೆ ಇರಕ್ಕೆ ಆಗೋದಿಲ್ಲ ತಿಳ್ಕೊಂಡಿರ್ಬೇಕು ಆ ತಿಳುವಳಿಕೆ ಎಷ್ಟಿರ್ಬೇಕು ಎಷ್ಟಿರಬೇಕು ಅಂದ್ರೆ ಆ ಪುಸ್ತಕನ ಆಕ್ಸೆಸ್ ಮಾಡಿ ಅದನ್ನ ತಗೊಂಡು ನೋಡಿ ಅದ್ರೊಳಗಡೆ ಇರುತ್ತೆ ಆತರ ನಾ ತಿಳ್ಕೊಂಡಂಗೆ ಹಂಗೆ ಅನ್ಕೊಂಡಿದ್ದೆ ಓಪನ್ ಬುಕ್ ಒಬ್ರು ಯಾರೋ ಕಡೆ ಮೊನ್ನೆ ನನಗೆ ಇಲ್ಲ ಇಲ್ಲ ಓಪನ್ ಬುಕ್ ಇಲ್ಲ ಅಂತ ಏನೂ ಗೊತ್ತಿಲ್ಲ ಇವರು ಎಲ್ಲೆಲ್ಲಿ ಬಿ ಮಾಡಿ ಆದ್ಮೇಲೆ ಹೈಯರ್ ಡಿಗ್ರಿ ಮಾಡೋರು ಇರ್ತಾರೆ ಎಷ್ಟೊಂದು ಜನ ಅದನ್ನು ಮಾಡಿ ಆದಮೇಲೆ ಇವರು ನಿಜವಾಗ್ಲೂ ಅದನ್ನು ಪ್ರೊಫೆಷನ್ ಅಂತ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಎಲ್ಲರೂ ಒಂದು ಕೋರ್ಟಲ್ಲಿ ಅವ್ರಿಗೆ ಬಾರ್ ಕೌನ್ಸಿಲ್ ಕಡೆಯಿಂದ ಒಂದು ಎಕ್ಸಾಮ್ ಎಕ್ಸಾಮ್ ಎಲ್ಲ ಬರೆದು ಸರ್ಟಿಫಿಕೇಷನ್ ಗಿಟಿಫಿಕೇಶನ್ ತಗೊಂಡು ಅವ್ರದು ಅವ್ರ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಆದರೆ ಬಾರ್ ಕೌನ್ಸಿಲ್ ಹತ್ರ ಎಲ್ಲ ಎಲ್ಲ ರಿಜಿಸ್ಟ್ರೇಷನ್ ಮಾಡಿದಲ್ಲೇ ಎಷ್ಟೊಂದು ಜನ ಎಲ್ ಎಲ್ ಬಿ ಡಿಗ್ರಿನ ಮಿಸ್ಯೂಸ್ ಮಾಡ್ಕೋತಾರೆ ಅದು ಬೇರೆ ವಿಚಾರ ನಿನ್ನೆ ನನಗೆ ಕೋರ್ಟ್ ಇತ್ತು ಒಂದು ಟ್ರಯಲ್ ಕೋರ್ಟಲ್ಲಿ ಅಲ್ಲಿ ನಡೆದ ವಿಚಾರಗಳೆಲ್ಲ ನೆನಪಿಸ್ಕೊಂಡ್ರೆ ನನಗೆ ಷ ಎಂಥ ಸಿಸ್ಟಮ್ ಅಪ್ಪ ಇದು ಅಂತ ಥರ ಅನ್ನಿಸ್ತು ಯಾಕೆಂಥೇಳಿದ್ರೆ ನೋಡ್ರಿ ಅಲ್ಲಿ ನಾನೊಬ್ಬಳಿದ್ದೆ ಪಾರ್ಟೀನ್ ಪರ್ಸನ್ ಅಂದರೆ ನನ್ನ ವಕಾಲತ್ ನಾನೇ ಖುದ್ದು ಮಾಡ್ಕೋತೀನಿ ಅಂತ ನ್ಯಾಯಾಲಯಕ್ಕೆ ಬರ್ದು ಕೊಟ್ಟು ಅವ್ರ ಹತ್ರ ಪರ್ಮಿಷನ್ ತಗೊಂಡಿರ್ತೀನಿ ಮೊದಲೇ ಅಂದ್ರೆ ಪ್ರೀವಿಯಸ್ಲಿ ಯಾರಿದ್ರು ಅಲ್ಲಿ ಜಡ್ಜು ಅವ್ರ ಹತ್ರ ತಗೊಂಡಿರ್ತೀನಿ ಹಂಗಾಗಿ ನೆಕ್ಸ್ಟ್ ಯಾರು ಬರ್ತಾರೋ ಜಡ್ಜ್ಗಳು ಅವರು ಮತ್ತೆ ಕೇಳೋಂಗಿಲ್ಲ ನಮ್ಮ ಹತ್ರ ಆದ್ರೂ ಎಷ್ಟೋ ಒಂದ್ ಜನ ಮಜಿಸ್ಟ್ರೇಟ್ಗಳು ನನ್ನ ಹತ್ರ ಈ ತರ ಕೇಳಿ ಕೇಳಿ ಮತ್ತೆ ಹ್ಯಾರಾಸ್ ಮಾಡಿ ಮತ್ತೆ ನಮ್ದು ಎಷ್ಟೋ ಒಂದು ಹಾಳು ಮಾಡೋದು ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನಾವು ಯಾರ್ಯಾರಿಗೆಲ್ಲ ಹೇಳಬೇಕು ಅಲ್ಲಿಗೆ ಹೇಳಿ ಹಿಂಗೆ ಹೆಂಗಾಗತ್ತರಪ್ಪ ಅಂತ ಕ್ವಶನ್ ಕೇಳಿದ್ರೆ ಇನ್ನು ಆನ್ಸರು ಮಾಡದಲ್ಲೇ ಇರುವಂತ ಅಕೌಂಟಬಲಿಟಿ ಜೀರೋ ಅಂತ ಎಷ್ಟೋ ಒಂದು ಸೀನಿಯರ್ ಸಿವಿಲ್ ಜಡ್ಜ್ಗಳು ಇದ್ದಾರೆ ನಾನು ನಾನೇ ಕಂಡಂಗೆ ನನ್ನ ಕೇಸಿನ ಪ್ರಕಾರ ನಾನು ಮಾಡಿರೋ ಕಂಪ್ಲೇಂಟ್ಗಳ ಪ್ರಕಾರ ಅಂಥದ್ರಲ್ಲಿ ನೋಡ್ರಿ ನಿನ್ನೆ ನಾನು ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಅಕ್ಯೂಸ್ಡ್ ಅಂತ ಅಂದ್ಬಿಟ್ಟು ಒಂದು ಫ್ಯಾಬ್ರಿಕೇಟೆಡ್ ಫಾಲ್ಸ್ ಕೇಸಲ್ಲಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಇಫಲ್ ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ಏನೋ ಸಾಕ್ಷಿಗಳ ಮೂಲಕ ಸಾಬೀತಾಗಿದೆ ಅಂತ ಸಲ್ಲಿಸುವಂಥ ಒಂದು ರಿಪೋರ್ಟ್ಗೆ ಚಾರ್ಜ್ ಶೀಟ್ ಅಂತಾರೆ ಅದ್ರ ಪ್ರಕಾರ ಅಂತೆ ನಾನು ಅದನ್ನ ಪ್ರೂವ್ ಮಾಡಬೇಕಲ್ವ ಅವರು ಕೋರ್ಟಲ್ಲಿ ಅಲ್ಲಿ ಯಾರು ನನ್ನ ಮೇಲೆ ಕೇಸ್ ಮಾಡಿರ್ತಾರೆ ಅವರು ಪ್ರೂವ್ ಮಾಡೋದು ಅಕೌಂಟಬಿಲಿಟಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಂದು ಜವಾಬ್ದಾರಿ ಅದು ಒಂದಷ್ಟು ಗವರ್ಮೆಂಟ್ ಸಂಬಳ ತಗೊಳ್ಳೋ ಒಂದಷ್ಟು ಜನಗಳ ತಲೆ ಮೇಲೆ ಬೀಳತ್ತೆ ಅದು ಯಾರ್ಯಾರಪ್ಪ ಅಂದ್ರೆ ನೋಡಿ ಒಂದು ಕ್ರಿಮಿನಲ್ ಕೇಸ್ ಅಂದರೆ ಅಲ್ಲಿ ಏನಾದ್ರು ಒಂದು ಮೆಡಿಕಲ್ ಅಂದ್ರೆ ಗಾಯ ಇಂಜುರಿ ಅಫೆನ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ಡಾಕ್ಟರ್ ಬರ್ತಾರೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಡಾಕ್ಟರ್ ಅದಕ್ಕಿಂತ ಮುಂಚೆ ಕಡೆ ಕೇಸ್ ಫೈಲ್ ಮಾಡುವಂಥ ಒಬ್ಬರು ಪೊಲೀಸ್ ಆಫೀಸರ್ ಬರ್ತಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅವರು ಇನ್ವೆಸ್ಟಿಗೇಷನ್ ಫೈಲ್ ಮಾಡೋರು ಇನ್ವೆಸ್ಟಿಗೇಷನ್ ಮಾಡೋರು ಆಮೇಲೆ ಅದನ್ನು ತಗೊಂಡೋಗಿ ಚಾರ್ಜ್ ಶೀಟನ್ನ ಯಾರು ಫೈನಲಿ ಕೊಡ್ತಾರೆ ಕೋರ್ಟಿಗೆ ಅವರು ಆಮೇಲೆ ಆ ಈ ಪೊಲೀಸರಿಗೆ ಇವ್ರು ಕೂಡ ಚಾರ್ಜ್ ಶೀಟ್ ಏನು ಫೈನಲ್ ಮಾಡಿ ಕೊಟ್ಟಿರ್ತಾರ ಕೋರ್ಟಿಗೆ ಅದನ್ನ ಕೋರ್ಟಿಗೆ ತಿಳಿ ಹೇಳಿಸಿ ನೋಡ್ರಿ ಇವರು ನಿಜವಾಗ್ಲೂ ಅಪರಾಧಿಗಳು ಕಣ್ರಿ ಮೇಡಮ್ ಅವ್ರಿಗೆ ಅಂತಾರೆ ಜಡ್ಜಸ್ಗೆ ಅವರೆಲ್ಲ ಅವ್ರೇನು ಸ್ವಾಮಿ ಅಂತಾರೆ ಸರ್ ಅಂತ ಇಂಗ್ಲಿಷ್ ಏನಂತೀವಿ ಅದಕ್ಕೆ ಅವರೆಲ್ಲ ಸ್ವಾಮಿಗಳು ಅಂತಾರೆ ಈ ಸ್ವಾಮಿಗಳಿಗೆ ಹೇಳಬೇಕು ಅವರು ಯಾರು ಪ್ರಾಸಿಕ್ಯೂಟರ್ ಅನ್ನೋ ಜನ ಅಪರಾಸಿಕ್ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಅಭಿಯೋಜಕರು ಸರ್ಕಾರಿ ಅಭಿಯೋಜಕರು ಸರ್ಕಾರದ ಪರವಾಗಿ ವಾದ ಮಾಡುವಂತ ಜನ ಅವರು ಆಯ್ತಾ ಇವರು ಅಷ್ಟು ಜನಗಳು ಒಟ್ಟಿಗೆ ಸೇರ್ಕೊಂಡು ಒಬ್ಬ ಮನುಷ್ಯನ್ನ ನೋಡ್ರಪ್ಪ ಇವ್ರು ನಿಜವಾಗ್ಲೂ ಅಪರಾಧಿಗಳು ಯಾರಂತ ನಾವು ಕರ್ಕೊಂಬಂದು ನಿಲ್ಸಿದೀವಲ್ಲ ಇವ್ರು ನಿಜವಾಗ್ಲೂ ಮಾಡಿದ್ದಾರೆ ಅಪರಾಧ ಹಂಗಾಗಿ ಇವರಿಗೆ ಅದು ಯಾವ ಶಿಕ್ಷೆಗಳು ಇರುತ್ತೋ ಸೆಕ್ಷನ್ಗಳಲ್ಲಿ ಆ ಶಿಕ್ಷೆಗಳನ್ನ ಕೊಡಿ ಅಂತ ಕೇಳೋ ಅಂತ ಅಕೌಂಟಬಿಲಿಟಿ ಜವಾಬ್ದಾರಿ ಕೆಲಸ ಮಾಡಕ್ಕೆ ಅವರು ಗವರ್ಮೆಂಟ್ ಇಂದ ಸರ್ಕಾರದಿಂದ ಸಂಬಳ ಜನ ಜನಗಳು ಒಂದು ಕೋರ್ಟ್ ಇಂದು ಟ್ರಯಲ್ ಅಂದ್ರೆ ಟ್ರಯಲ್ ಈ ಕನ್ನಡದಲ್ಲಿ ಏನಂತಾರೆಂದು ಬಿಸಿನೆಸ್ ಯಾವತ್ತಿರುತ್ತಲ್ಲ ಡೇಟ್ ಹೇಳಕ್ಕೆ ಬರೋದಿಲ್ಲ ಕನ್ನಡದಲ್ಲಿ ನಮಗೆ ಟ್ರಯಲ್ ಅನ್ನಕ್ಕೆ ಏನಂತಾರೆ ಅಂತ ಬಿಡಿ ಆ ಟ್ರಯಲ್ ಯಾವತ್ತಿರುತ್ತೋ ಅವತ್ತು ತಪ್ಪದೆ ಕೋರ್ಟ್ ಅಲ್ಲಿ ಅವರ ಧರ್ಮ ಆಯ್ತಾ ಧರ್ಮ ಅವ್ರದ್ದು ಅವರೆಲ್ಲ ಒಟ್ಟೊಟ್ಟಿಗೆ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಇವರಿಂದ ಅವರಿಗೆ ಯಾವ ಥರದ ಕಮ್ಯುನಿಕೇಶನ್ ಅಂದ್ರೆ ಪತ್ರ ವ್ಯವಹಾರ ಇಲ್ಲದ್ರೆ ಮೇಲ್ ವ್ಯವಹಾರ ಇಲ್ಲದ್ರೆ ಫೋನ್ ಅಲ್ಲಿ ವ್ಯವಹಾರ ಹೆಂಗ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳೋದಿ ಇವ್ರದ ಇವ್ರು ತಲೆ ಬಿಸಿ ಸಂಬಳದಾಗತ್ತಿದ್ದಾರ ಇಲ್ವೋ ಅದ್ ತಲೆಬಿಸಿ ಈಗ ನೋಡಿ ನಿನ್ನೆ ಆಫೀಸರ್ಗಳು ಎಷ್ಟು ಜನಗಳಿದ್ರೋ ಎವಿಡೆನ್ಸ್ ಸ್ಟೇಜು ಅಂದ್ರೆ ಸಾಕ್ಷಿ ಹೇಳ್ಬೇಕು ಅದರಲ್ಲಿ ಸಾಕ್ಷಿಗಳಿಗೆ ಸಾಕ್ಷಿಗಳು ನೋಡ್ರಪ್ಪ ಇವರೆಲ್ಲ ಸಾಕ್ಷಿಗಳು ಅಂತ ಅಂದ್ಬಿಟ್ಟು ಲಿಸ್ಟ್ ಮಾಡಿ ಕಳಿಸಿರೋ ಐಒಗಳು ಆ ಆಮೇಲೆ ಅದನ್ನ ಪ್ರೆಸೆಂಟ್ ಮಾಡಬೇಕಲ್ಲ ಕೋರ್ಟಿಗೆ ಆ ಪ್ರಾಸಿಕ್ಯೂಟರ್ಗಳು ಆಮೇಲೆ ಆ ಎವಿಡೆನ್ಸ್ ಅಲ್ಲಿ ಯಾರ್ಯಾರೆಲ್ಲ ಒಂದು ಎರಡು ಮೂರು ನಾಲ್ಕು ನಂಬರ್ ಬರೆದಿದ್ರು ಅವ್ರನ್ನೆಲ್ಲಾರ್ಗು ನೋಟಿಸ್ ಕೊಟ್ಟು ಕರ್ಕೊಂಬಂದು ಕೋರ್ಟ್ ಮುಂದೆ ನಿಲ್ಲಿಸಬೇಕಾದ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ ಪೊಲೀಸರು ಆಯ್ಕ ಅಲ್ಲಿಗೆ ಪಿಕ್ಚರ್ ಅಲ್ಲಿರೋದು ಪೊಲೀಸರು ಪ್ರಾಸಿಕ್ಯೂಷನ್ ಮತ್ತೆ ಗವರ್ಮೆಂಟ್ ಅಧಿಕಾರಿಗಳು ಡಾಕ್ಟರ್ಗಳು ಅವರೆಲ್ಲ ಅವರು ಮತ್ತೆ ಅವರು ಈ ಮೂರಷ್ಟು ಜನಗಳು ತಪ್ಪದೆ ಕೋರ್ಟ್ ಅಲ್ಲಿ ಹಾಜರೇ ಇರಬೇಕಾಗಿದ್ದು ಅವರ ಜವಾಬ್ದಾರಿ ಯಾಕಂದ್ರೆ ಅದಕ್ಕೆ ಅವರು ಸಂಬಳ ತಗೋತಾರೆ ಆಯ್ತಾ ಸರ್ಕಾರದಿಂದ ಎಲ್ಲಾ ಕಾಮನ್ ಗಳಿಂದ ಕಡೆಯಿಂದ ಧರ್ಮಕ್ಕೆ ಅಂತ ಅನ್ಬಿಟ್ಟು ಏನ್ ಕಲೆಕ್ಟ್ ಮಾಡ್ಕಾರೋ ಟ್ಯಾಕ್ಸ್ ಹಾ ಫೋರ್ ಕಿತ್ಕೊಳ್ಳೋದು ಆ ಇವರು ಏನು ನಮಗೆ ಕೊಡಬೇಕಾಗಿದ್ದ ಮೂಲಭೂತ ಸೌಕರ್ಯ ಕೊಡದೆ ಹೋದ್ರು ನಮ್ಮ ಕೈಯಿಂದ ಫೋರ್ ಸಿ ಇನ್ಡೈರೆಕ್ಟ್ ಕಿತ್ಕೋತಾರೆ ಟ್ಯಾಕ್ಸ್ ಅಂತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಬೇರೆ ಕಡೆಯಿಂದ ಬರುವಂತ ಟ್ಯಾಕ್ಸ್ ಅದು ನಾವು ಯಾವ ಸಂಬಳ ಗಿಂಬಳ ತಗೊಳಕ ಕೆಲಸ ಮಾಡ್ತಿರೋದಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತಾರೆ ನಾನು ಒಂದು ಸಣ್ಣನೆ ಬೆಂಕಿ ಪಟ್ನ ತಗೊಂಡ್ರು ಸಾಕು ಅದಕ್ಕೂ ಟ್ಯಾಕ್ಸ್ ಇರುತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಕಡೆಯಿಂದ ಟ್ಯಾಕ್ಸ್ ನನ್ನ ಕಡೆಯಿಂದ ಹೋಗುತ್ತೆ ಅಂತದ್ರಲ್ಲಿ ಈ ಗವರ್ಮೆಂಟ್ ಆಫೀಸ್ ಆಫೀಸ್ಗಳು ಯಾವ ನಮ್ಮೂರು ಹೇಳಿದ್ನಲ್ಲ ಪೊಲೀಸ್ ಪ್ರಾಸಿಕ್ಯೂಷನ್ ಡಾಕ್ಟರ್ಸ್ ಇವರು ಮೂರು ಜನಗಳು ತಪ್ಪದೇ ಬಂದು ಟ್ರಯಲ್ನ ಅಟೆಂಡ್ ಮಾಡಬೇಕಾಗಿದ್ದು ಇವ್ರದ ಜವಾಬ್ದಾರಿ ಆಗಿರುತ್ತೆ ಅದಕ್ಕೆ ಅವರ ಸಂಬಳ ನನ್ನ ಕಡೆಯಿಂದಲೇ ತಗೋತಿರ್ತಾರೆ ನೋಡಿ ಅಂತದ್ರಲ್ಲಿ ಅವರು ಮೂರೂ ಜನ ಒಟ್ಟಿಗೆ ಆ ಕಂಪ್ಲೇಂಟ್ ಮಾಡಿರ್ತಾರಲ್ಲ ಯಾರ ಕಡೆಯಿಂದ ಕಂಪ್ಲೇಂಟ್ ತಗೊಂಡಿರ್ತಾರಲ್ಲ ಯಾರು ಎವಿಡೆನ್ಸಿಗೆ ಬರಬೇಕಾಗಿರತ್ತಲ್ಲ ಯಾರಿಗೆ ಪೊಲೀಸರು ಸಮಾನ ಕೊಟ್ಟು ಅಲ್ಲಿ ಹಾಜರು ಮಾಡೋ ಜವಾಬ್ದಾರಿನ ಅಕೌಂಟಬಿಲಿಟಿ ಇಟ್ಕೊಂಡಿರ್ತಾರಲ್ಲ ಅವರು ಅವರು ಮೂರೂ ಜನ ಒಟ್ಟಿಗೆನೇ ಆಬ್ಸೆಂಟ್ ಆದ್ರು ಅಂದ್ರೆ ಅದನ್ನ ನ್ಯಾಯಾಧೀಶರು ಏನಂತ ರೆಕಾರ್ಡ್ ಮಾಡಬೇಕು ಆರ್ಡರ್ ಶೀಟ್ ಮೇಲೆ ಏನಂತ ಮಾಡಬೇಕು ರೆಕಾರ್ಡ್ ನೋಡ್ರಪ್ಪ ಇವರು ಇಷ್ಟು ಜನಗಳು ಬೇಕು ಬೇಕು ಅಂತಲೇ ಕಳ್ಳಾಟ ಆಡ್ತಿದ್ದಾರೆ ನಿಮ್ಮ ಕೇಸನ್ನ ನೀವು ಪ್ರೂವ್ ಮಾಡ್ದಲೆ ಹೋದ್ರೆ ಸುಳ್ಳು ಸುಳ್ಳು ಕೇಸ್ ಫೈಲ್ ಮಾಡಿದ ಒಂದು ದೊಡ್ಡ ಅಪರಾಧ ನಿಮ್ಮ ತಲೆ ಮೇಲೆ ಹೊರಿಸ್ತೀವಿ ಜೋಪಾನ ಅಂತ ಅನ್ಬಿಟ್ಟು ಒಂದು ಸಾಮಾನು ಕಳಿಸಿದ್ರೆ ವಾರೆಂಟ್ ಮಾಡಿದ್ರೆ ಅವ್ರ ಅಷ್ಟು ಜನಗಳ ಮೇಲೆ ನೆಕ್ಸ್ಟ್ ಗೆ ಮರಿ ಯಾವ ಬರ್ತಾರೋ ಇಲ್ವೋ ಅಷ್ಟು ಜನ ಇಲ್ವ ಆ ಕಂಪ್ಲೇಂಟ್ ಒಬ್ಬ ಮಾರ ಸಿ ಡಬ್ಲ್ಯೂ ಒನ್ ಅವರಿಗೆ ಅಂದ್ರೆ ಕೋರ್ಟ್ ಮೊಟ್ಟ ಮೊದಲೇ ಎವಿಡೆನ್ಸ್ ಪೊಲೀಸರ ಕಡೆಯಿಂದ ಪ್ರೆಸೆಂಟ್ ಮಾಡೋ ಮೊಟ್ಟ ಮೊದಲನೇ ಎವಿಡೆನ್ಸ್ ಪಿ ಡಬ್ಲ್ಯೂ ಒನ್ ಸಿ ಡಬ್ಲ್ಯೂ ಒನ್ ಅಂತಾರೆ ಅವ್ರು ಯಾರು ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾರಲ್ಲ ಪೊಲೀಸರಿಗೆ ಹೋಗ್ಬಿಟ್ಟು ಎಫ್ಐಆರ್ ಫೈಲ್ ಮಾಡಕ್ಕೆ ಅವರು ಅವರು ತಪ್ಪದೇ ಬರಬೇಕು ಕೋರ್ಟ್ಗೆ ಈಗ ಅವರು ಯಾವ್ದ ಕಾರಣಾಂತರಗಳಿಂದ ಬರಕ್ ಆಗದೆಲ್ಲ ಹೋದ್ರೆ ಆ ಪ್ರಾಸಿಕ್ಯೂಟರ್ ಗಳ ಕಡೆಯಿಂದ ಇಲ್ಲದ್ರೆ ಪೊಲೀಸರ್ಗಳ ಕಡೆಯಿಂದ ಇಲ್ಲದ್ರೆ ಅವ್ರದೇ ಪ್ರೈವೇಟ್ ಅಡ್ವೊಕೇಟ್ ಯಾರು ಇಡ್ಕೊಂಡಿದ್ರು ಅಂದ್ರೆ ಅವ್ರ ಕಡೆಯಿಂದ ಕೋರ್ಟಿಗೆ ಯಾವ ಕಾರಣಕ್ಕೆ ಇವರು ಬರಕ್ ಆಗಿಲ್ಲ ಅನ್ನೋದನ್ನ ತಲುಪಿಸೋಕೆ ಅಂತ ಒಂದು 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 ಪ್ರೊಸೀಜರ್ ನಡೆಯುತ್ತೆ ಕೋರ್ಟ್ ಅಲ್ಲಿ ಅದಕ್ಕೆ ಇ ಪಿ ಫೈಲ್ ಮಾಡೋದು ಅಂತ ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತಾರೆ ಕಾರಣ ಕೊಡೋದು ಇ ಪಿ ಅಂದ್ರೆ ಎಕ್ಸಾಂಪ್ಷನ್ ಪಿಟಿಷನ್ ಇದೊಂದು ದಿನ ನಮಗೆ ಟೈಮ್ ನಿಮ್ದು ಅಮ್ಮಯ್ಯ ಅಂತ ಕೋರ್ಟಿನ ಸ್ವಾಮಿಗಳು ಯಾರು ಇರ್ತಾರೆ ಪಿ ಒಗಳು ಅವರಿಗೆ ಕೇಳೋದು ಅದನ್ನ ಮಾಡಕ್ಕೂ ಒಬ್ಬರು ಮನುಷ್ಯರು ಇಲ್ಲ ಪ್ರೆಸೆಂಟ್ ಅಂದ್ರೆ ಪ್ರಾಸಿಕ್ಯೂಟ್ರ್ ಅಲ್ಲ ಅವರು ಇರ್ತಾರಲ್ಲ ಸ್ವಾಮಿಗಳು ನಮ್ಮ ಕೋರ್ಟಿನ ಸ್ವಾಮಿಗಳು ಇಂಗ್ಲಿಷ್ ಅಲ್ಲಿ ಸರ್ ಇದ್ರು ಮೇಡಮ್ ಆಯ್ತಾ ಈ ಸ್ವಾಮಿಗಳು ಏನ್ ಮಾಡ್ಬೇಕು ಕೆಲಸ ಅಂತ ಅಂದ್ಬಿಟ್ಟು ನ್ಯಾಯಾಂಗದಲ್ಲಿ ಇವರಿಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೆಲಸ ಮಾಡೋಕೆ ಬರ್ದಿಲ್ವ ಎಲ್ಲೂ ಬರ್ದಿದಾರ ಇಲ್ವೋ ಹೇಳ್ರಪ್ಪ ನಮಗೆ ಅಕೌಂಟಬಲಿಟಿ ಉಂಟು ಇಲ್ವೋ ಅವರು ನಮ್ಮ ದೇಶದಲ್ಲಿ ಇರೋ ಪ್ರತಿ ಜನಸಂಖ್ಯೆ ಜ ಜನರಿಗೂ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದೊಂದು ಒಂದಾರು ಮಿನಿಮಮ್ ಅಕೌಂಟಬಲಿಟಿ ಇದ್ದೇ ಇರ್ತದೆ ನಾನು ಎಲ್ಲೂ ಕೆಲಸ ಮಾಡ್ತಿಲ್ಕೊಂಡ್ರಪ್ಪ ನಾನು ಪ್ರೈವೇಟ್ ಪರ್ಸನ್ ನಾನು ಪಾಡಿದ ಇರ್ತೀನಿ ಎಲ್ಲೋ ಒಂದು ತೋಟದ ಮನೆಯಲ್ಲಿ ಅಂದ್ರೂ ನನಗೆ ಅಕೌಂಟಬಿಲಿಟಿಗಳು ಉಂಟು ಎಲ್ಲರೂ ಒಂದು ಕ್ರೈಮ್ ನಡೀತಿದ್ರೆ ಅದನ್ನ ತಪ್ಪದೆ ಪೊಲೀಸರಿಗೆ ರಿಪೋರ್ಟ್ ಮಾಡುವುದು ನನ್ನ ಅಕೌಂಟಬಿಲಿಟಿ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಜವಾಬ್ದಾರಿ ಎಷ್ಟು ಜನಗಳಿಗೆ ಗೊತ್ತು ಮೂಲಭೂತ ಜವಾಬ್ದಾರಿ ಹಿಂಗಂತ ಒಬ್ಬರು ದೊಡ್ಡ ಮನುಷ್ಯರು ನನಗೆ ಹೇಳ್ಕೊಟ್ಟವ್ರೆ ಅರ್ಕುಲ್ಗುಡು ಪೊಲೀಸರು ಇದ್ರು ಅವರು ಒಳ್ಳೆ ಕಾಲದಲ್ಲಿ ಭಾಳ ಒಳ್ಳೆ ಮನುಷ್ಯರು ಅವ್ರು ಹೇಳ್ಕೊಡ್ದು ಹೋಗಿದ್ರೆ ನನಗೆ ನಾನು ಇಂಜಿನಿಯರಿಂಗ್ ಓದ್ ಬಂದಿದ್ದೀನಿ ಹಂಗಾಗಿ ಆರ್ಟ್ಸ್ ಓದಿಲ್ಲ ನಾನು ಯಾವ ಸೋಷಿಯಲ್ ಸೈನ್ಸ್ ಓದಿಲ್ಲ ನಾನು ಸಿ ವಿಕ್ಸ್ ಅಂದ್ರೆ ನಮ್ಗೆ ಅಲರ್ಜಿ ಹಾಗಾಗಿ ನಮಿಗೆ ಗೊತ್ತಿಲ್ಲ ನಮ್ಗ್ ಗೊತ್ತಿರ್ಲಿಲ್ಲ ಅವ್ರು ಹೇಳಿಕೊಡ್ದೆ ಹೋಗಿದ್ರೆ ಸಾಯ ತನಕ ನಂಗೆ ಗೊತ್ತಾಯ್ತಲ್ಲೂ ಇರ್ಲಿಲ್ಲ ಹಂಗಾಗಿ ನನ್ಗೆ ಅವ್ರು ನಾನು ಅವ್ರಿಗೆ ಚಿರುಋಣಿ ಇರ್ತೀನಿ ಸತ್ವೋಗ ತನಕ ಅವ್ರದ್ದು ಯಾವತ್ತಿಗೂ ತೀರ್ಸಲಾರ್ದ ಅಂತ ಸಾಲ ಅದು ಜ್ಞಾನನ ಜ್ಞಾನನ ಇನ್ನೊಬ್ರಿಗೆ ಕೊಡೋದು ಇನ್ನೊಬ್ರಿಂದ ತಗೊಳ್ಳೋದು ಯಾವತ್ತಿಗೂ ತೀರ್ಸಕ್ ಆಗೋದಿಲ್ಲ ಅದನ್ನ ಏನ್ ನಿಮ್ಮ ಪೂರ ಆಸ್ತಿ ಬರ್ಕೊಟ್ರು ತೀರ್ಸೋದಿಲ್ಲ ತೀರ್ಸಕ್ಕಾಗದಿಲ್ಲ ಅಂತ ಸಾಲ ಅದು ಆ ಕೃಷ್ಣ ಪರಮಾತ್ಮ ಮಾಡಿದ್ನಂತಲ್ಲ ಏನಿದ್ರೆ ಹತ್ರ ಸಾಲ ಹಂಗೆ ಇನ್ನು ತೀರ್ಸಕಾಗ್ದಲ್ಲ ತಿರುಪತಿ ಹುಂಡಿಗೆ ದುಡ್ಡಿ ಹಾಕ್ತಾರ ದುಡ್ಡು ಹಾಕಿ ಹಾಕಿ ಬರ್ತಾರಂತೆ ಜನ ಪೂಜಾರಿಗಳು ಮಾಡ್ಕೊಂಡ್ರ ಕಳ್ಳ ವ್ಯವಸ್ಥೆ ಅಂತ ನಾನೇ ಏನೋ ನೋಡ್ರಿ ಕಳ್ಳ್ರೆ ಹೋಗಿ 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 ಎಲ್ಲ ಹಾಕೋದು ದುಡ್ಡು ಹುಂಡಿಗೆ ಯಾಕೆಂತ ಹೇಳಿದ್ರೆ ತಪ್ಪು ಮಾಡಿರ್ತಾರ ಅವರು ಒಳ್ಳೆಯವ್ರಂದ್ರೆ ತಲೆ ಒಗಡೆ ಇಡ್ಕೊಂಡಿರ್ತಾರಲ್ಲ ಭಗವಂತನ ಅವ್ರು ಹಾಕ್ಬೇಕು ಹುಂಡಿಗೆ ತಲೆ ಒಗಡೆ ತೂತ ಮಾಡ್ಬಿಟ್ಟು ಇಲ್ಲೆಲ್ಲರೂ ಹುಂಡಿಗೆ ಪೈಸ ಹಾಕತ್ತ ಚಿನ್ನ ಹಾಕ ದುಡ್ಡು ಕೊಡಕ ದೇವರಿಗೆ ಲಂಚ ನಾನು ಇಡ್ಕೊಂಡ ತಲೆ ಒಗಡೆ ದೇವ್ರನ್ನ ಈಗ ಏನ್ ಮಾಡ್ಲಿ ನಾನ್ ನಾನ್ ಏನು ತಪ್ಪು ಮಾಡಿಲ್ಲ ಅಂತ ನನ್ನ ತಲೆಗ್ ಗೊತ್ತು ಹಾಗಾಗಿ ನಾನು ಹುಂಡಿಗೆ ದುಡ್ಡು ಹಾಕ ದುರವಸ್ಥೆ ನನಗ್ ಬರೋಕೂ ಇಲ್ಲ ನನ್ ತಲೆ ನನ್ ನಾನೇ ತೂತ ಮಾಡ್ಕೊಳ್ಳೋ ಅಂತ ಹುಚ್ಚನಾಗಿಲ್ಲ ಕೂದು ಇಂಥಿಂಥ ವಿಚಾರಗಳೆಲ್ಲ ಇರ್ತವೆ ಇಂಥವನ್ನೆಲ್ಲ ರೈಟಿಂಗಲ್ಲಿ ನಾನು ಲೀಗಲ್ ಅಥಾರಿಟಿ ಸ್ಟೇಟಿಂದು ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಹೈಕೋರ್ಟಿಗೆ ಬರುತ್ತೆ ಅವ್ರಿಗೆ ಹೈಕೋರ್ಟಿಗೆ ಕೆಳಗಡೆ ಇರ್ತಾರೆ ಇಮಿಡಿಯೇಟ್ ಅವರು ಕೆಲಸ ಮಾಡೋದು ಇನ್ನೂ ಆನ್ಸರ್ ಮಾಡೋದಿಲ್ಲ ನಾನು ಕೇಳೋ ಕ್ವೆಶನ್ಗಳಿಗೆ ಅಲ್ಲ ಕಂಡ್ರಪ್ಪ ಇವ್ರನ್ನೆಲ್ಲಾರನ್ನೂ ಮ್ಯಾನೇಜ್ ಮಾಡಕ್ಕೆ ಅಂತ ಒಬ್ರು ತಪ್ಪು ಮಾಡ್ತಾ ಇದ್ರೆ ಇವರೆಲ್ಲ ಸ್ವಾಮಿಗಳೆಲ್ಲ ತಪ್ಪು ಮಾಡ್ತಿದ್ರೆ ಇವರೆಲ್ಲ ಅವ್ರಿಗೆ ಏನಂತಾರೆ ಇಂಗ್ಲೀಷಲ್ಲಿ ಅಧಿಕಾರಿಗಳು ನ್ಯಾಯಾಲಯದ ಅಧಿಕಾರಿಗಳು ಆಯಿತಾ ಕನ್ನಡದಲ್ಲಿ ಲಾ ಆಫೀಸರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇಲ್ಲೆಲ್ಲೋದ್ರೆ ಜುಡಿಷಿಯಲ್ ಆಫೀಸರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆಯಿತಾ ಆ ಅಧಿಕಾರಿಗಳು ನ್ಯಾಯ ನೀತಿಯಲ್ಲಿ ಟ್ರೈನಿಂಗ್ ತಗೊಬಂದ್ರ ಇಲ್ವೋ ನ್ಯಾಯ ನೀತಿಲಿ ಎಕ್ಸಾಮ್ ಬರೆದು ಬಂದವರು ಇಲ್ವೋ ಹಾಂ ಇಂಥ ಡೌಟು ದೊಡ್ಡ ಕ್ವಶನ್ ಮಾರ್ಕ್ ಹಿಂಗೆ ಬರೀಬೇಕು ನಾನು ಸೆಲ್ಫಿ ತೆಗಿತಿದ್ದೀನಿ ನಮ್ಮ ತಲೆ ಒಳಗಡೆ ಬರುತ್ತೆ ಯಾಕೆಂದರೆ ನೋಡಿರಿ ನ್ಯಾಯಾಧೀಶರಾಗಲಿ ಹೋದರೆ ಆ ಪ್ರಾಸಿಕ್ಯೂಟ್ರ್ಗಳ ಕೆಳಗಡೆ ಇರ್ತಾರಲ್ಲ ಅಡ್ವೊಕೇಟ್ಗಳು ಸರ್ಕಾರನ ರೆಪ್ರೆಸೆಂಟ್ ಮಾಡೋರು ಅವರಾಗಲಿ ಅಲ್ಲಿ ವಾದ ಮಾಡ್ತಾರಲ್ಲ ಎರಡು ಪಾರ್ಟಿಗಳ ಮಧ್ಯೆ ಅವರು ಕರಿ ಕರಿ ಕೋಟ್ ಹಾಕೊಂಡು ಬರುತ್ತೆ ಇವರೆಲ್ಲರೂ ಬ್ಲ್ಯಾಕ್ ಕಾಮನ್ ಕಲರ್ ಅಲ್ಲಿರ್ತಾರೆ ಕೆಳಗಡೆ ಇರೋರೆಲ್ಲ ಕೋಟ್ ಹಾಕೊಂಡಿರ್ತಾರೆ ಮೇಲ್ಗಡೆ ಕೂತ್ಕೊಳ್ಳೋ ನ್ಯಾಯಾಧೀಶರು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರು ಗೌನ್ ಹಾಕೊಂಡಿರ್ತಾರೆ ನಾವು ದೊಡ್ಡ ಮನುಷ್ಯರು ಅಂತ ಆಯ್ತಾ ಅದಕ್ಕೆ ಇವರು ಸಣ್ಣದ ಹಾಕೊಂಡಿರ್ತಾರೆ ಅವ್ರು ಸ್ವಲ್ಪ ದೊಡ್ಡದು ಹಾಕೊಂಡಿರ್ತಾರೆ ಹೈಕೋರ್ಟಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್ಗಳು ಅವರು ಉದ್ದ ಉದ್ದನೇ ದಾಕೊಂಡಿರ್ತಾರೆ ಗೌನು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಾವು ದೊಡ್ಡ ಮನುಷ್ಯರು ಇನ್ನೂ ತೀರಾ ಯಾಕಂತ ಹೇಳಿ ದೊಡ್ಡ ಕೋರ್ಟಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ಇದು ನಮ್ಮ ಕಾನೂನು ನ್ಯಾಯ ನ್ಯಾಯಾಂಗದ್ದು ಡ್ರೆಸ್ ಕೋಡ್ ಆಯ್ತಾ ಹಿಂಗೆ ಯಾಕೆ ಮಾಡೋರು ಡ್ರೆಸ್ ಕೊಡು ತಿಳ್ಕೊಳ್ಳಿ ಅಂತ ಕೇಳಿ ತಿಳ್ಕೊಳ್ಳಿ ಯಾರ್ಗಾರು ಯಾಕೆ ಅಂತ ಹೇಳಿದ್ರೆ ನನ್ನ ತಲೆ ಹಿಂಗ್ ಯೋಚಿಸ್ತದಪ್ಪ ಇದನ್ ಗ್ಯಾರಂಟಿ ಇದೆ ಹೌದು ಹಿಂಗೆ ಯಾ ಅದಕ್ಕೆ ಯಾ ಅಂತ ಅಂದ್ಬಿಟ್ಟು ಸರ್ಟಿಫೈ ಮಾಡಕ ಇಲ್ಲಿ ಯಾರು ಜನ ಇಲ್ಲ ಕೇಳಿರೋ ನ್ಯಾಯ ನ್ಯಾಯಿ ರೈಟ್ ಇನ್ ಟೈಮ್ ಆನ್ಸರ್ ಮಾಡಕ್ಕಿಲ್ಲ ಅಂದ್ರೆ ಇಂಥದ್ದೊಂದ್ ಕ್ವಶನ್ ಕೇಳಿದ್ರೆ ಪಬ್ಲಿಕ್ ನೀವ್ ಸೆನ್ಸ್ ಅಂತಾರಂತೆ ಅಂತೆ ನೆನ್ನೆ ಹೇಳ್ತಾ ಇದ್ರು ಹಂಗಂತ ಜನ ಅಲ್ಲಿ ಅರ್ಕುಲ್ ಗುಡ್ ಕೋಟ ಯಾರಿದ್ರಿ ನಾನು ಕೋಟ ಹಾಡಲ್ ಇದ್ದಾಗ ಅವರೆಲ್ಲ ತಿಳ್ಕೊಂಡಿರ್ತಾರೆ ಗುರು ಗೊತ್ತಿರ್ತದೆ ಬಾಕಿ ಜನಗಳಿಗೆ ಗೊತ್ತಾಗೋದಿಲ್ವಲ್ಲ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನೋಡ್ರಿ ಅವರಷ್ಟು ಜನಗಳು ಒಟ್ಟಿಗೆ ಈ ನಮ್ಮ ನಮ್ಮ ಸೊಸೈಟಿ ಶಿಕ್ಷಣ ಇಲಾಖೆಯಲ್ಲಿ ಇರೋ ಚೀಪೆಸ್ಟ್ ಡಿಗ್ರಿ ಅಂತ ಏನು ಹೇಳ್ತೀವಿ ಯಾವುದನ್ನ ಹಾಸನದಲ್ಲಿ ಎರಡೆರಡು ಕಾಲೇಜುಗಳು ಗವರ್ಮೆಂಟು ಪ್ರೈವೇಟು ಎಲ್ಲಗಳು ಎಲ್ಲ ಕಡೆಯಿಂದ ಅವ್ರವ್ರ ಕೈಲೆಲ್ಲ ಎಕ್ಸಾಮ್ ಬರ್ಸ್ಬಿಟ್ಟು ದುಡ್ಡಿಗೆ ಕೊಂಡ್ಕಾರೋ ಅಂತ ಚೀಪೆಸ್ಟ್ ಡಿಗ್ರಿ ಇಟ್ಕೊಂಡ್ಬಂದು ಬರೋ ಜನ ಅವರೆಲ್ಲ ಬೇಸರದು ಅಂದ್ರೆ ತಳಪಾಯ ತಳಪಾಯ ಒಂದೇ ಅವರಿಗೆಲ್ಲ ಕೆಳಗಡೆ ಇದ್ರು ಸರಿ ಮೇಲ್ಗಡೆ ಇದ್ರು ಸರಿ ಬ್ಲಾಕ್ ಕಲರ್ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋ ಅಡ್ವೊಕೇಟ್ಗಳು ಮತ್ತೆ ಲೀಗಲ್ ಅಡ್ವೈಸರ್ಗಳು ಮತ್ತೆ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಅಭಿಯೋಜಕರು ಅವರು ಮತ್ತೆ ನಮ್ಮ ಸ್ವಾಮಿಗಳು ನ್ಯಾಯಾಧೀಶರು ಅವರು ಎಲ್ಲರೂ ಎಲ್ಲರಿಗೂ ಬ್ಯಾಕ್ ಗ್ರೌಂಡ್ ಕೆಳಗಡೆ ಬಾಟಮ್ ಮೌಟ್ ಅಲ್ಲಿ ಇರೋ ಡಿಗ್ರಿ ಯಾವುದು ಅದು ಎಲ್ ಎಲ್ ಆ ಎಲ್ ವಿ ಚೀಪ್ ಮಾಡ್ತಿವ್ ಯೂಸ್ ಮಾಡ್ತೀವಿ ಗೊತ್ತಾ ಎಲ್ಲೆಲ್ಲೆಲ್ಲ ದುಡ್ ಕೊಟ್ಟು ದುಡ್ಡಿ ದುಡ್ಡಿಗೆ ಡಿಗ್ರಿ ಕೊಂಡ್ಕತ್ತಾರಲ್ಲ ಕೊಂಡ್ಕತ್ತರ ಇಟ್ಸ್ ಅ ಫ್ಯಾಕ್ಟ್ ಈಗ ಇದು ಕೇಳಿ ನಾನ್ ನ್ಯಾಯಾಲಯದಲ್ಲ ಪ್ರೂ ಮಾಡ್ಬಿಡ್ತಿನ್ಬೇಕಾರೆ ಇದನ್ನ ಹೆಂಗೆ ಅಂದ್ರೆ ಡೊನೇಷನ್ ಸೀಟ್ ಅಂತ ಅನ್ಬಿಟ್ಟು ಇರ್ತವೆ ಅಲ್ವಾ ಯಾರಿಗಾರಲ್ಲ ಅವ್ರ ಸ್ವಂತ ಕೇಪಬಿಲಿಟಿ ಕೆಪಾಸಿಟಿ ಮೇಲ್ಗಡೆ ಅಲ್ಲಿ ಮೆಡಿ ಮೆಡಿಕಲ್ ಓದಕ್ಕೆ ಲಾಯಕೆ ಇರಕ್ಕಿಲ್ಲ ಅನ್ನೋ ಲೆವೆಲ್ ಇರ್ತಾರೋ ಅವರಿಗೆ ಡೊನೇಷನ್ ಮೇಲ್ಗಡೆ ಕಾಲೇಜ್ ಅವರು ಲಂಚ ತಗೊಂಡು ಓದಕ್ಕೆ ಕೊಡಕ್ಕೆ ಅಂತ ಇರೋ ಅಂತ ವ್ಯವಸ್ಥೆ ಅದೊಂದು ಡೊನೇಷನ್ ಸೀಟ್ ವ್ಯವಸ್ಥೆ ನಮ್ಮ ದೇಶದವರೆಲ್ಲೇ ಮಾಡಿರೋದು ಕಾನೂನು ನೋಡ್ಕೊಳ್ಳಿ ಇಂಜಿನಿಯರ್ಗಳು ಬರ್ತಾರೆ ಡಾಕ್ಟರ್ಗಳು ಬರ್ತಾರೆ ಅಂತವ್ರು ಏನ್ ಮಾಡ್ತಾರೆ ಬ್ರಿಡ್ಜ್ಗಳು ರೋಡ್ಗಳು ಎಲ್ಲಾನು ಕುಲಿಗೆರೋನ ಕಟ್ತಾರೆ ಅವ್ರ ತಲೆ ಒಳಗಡೆ ಅವ್ರಿಗೆ ಅವ್ರಿಗೆ ಇರೋಕೆಲ್ವಲ್ಲ ಓದಕ್ಕೆ ಕೆಪಾಸಿಟಿನೇ ಇರೋದಿಲ್ಲ ಅಂದಮೇಲೆ ಎಲ್ಲಿ ಅದಕ್ಕೆ ಅಂತಾರೆ ಕೊಂಡ್ಕೊಂಡು ಬಂದ ಡಿಗ್ರಿ ಅಂತ ಅದು ಪಾಸ್ ಮಾಡಿ ಸ್ವಂತ ಕೆ ಎಬಿಲಿಟಿ ಮೇಲೆ ಡಿಗ್ರಿ ಅಲ್ಲ ಅದು ಅಂತ ಡಿಗ್ರಿ ಅಂತ ಡಿಗ್ರಿಗಳಲ್ಲಿ ಎಷ್ಟೊಂದಿರ್ತಾವಲ್ಲ ಎಂ ಬಿ 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 ಎಸ್ ಇಂಜಿನಿಯರಿಂಗ್ ಎಕ್ಸೆಟ್ರಾ 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 ಕೆಳಗಡೆ ಬತ್ತದೆ ಅದು ಎಲ್ಲೆಲ್ಲಿ ಅದಕ್ಕಿಂತ ಕೆಳಗಡೆ ಇನ್ಯಾವ ಡಿಗ್ರಿ ಇಲ್ಲ ದುಡ್ಡು ಕೊಟ್ಕೊಂಡ್ ಕಳವು ಇದನ್ನ ಯಾರು ಡೊನೇಷನ್ ಕೊಟ್ಟು ಓದಕ್ಕೂ ಇಲ್ಲ ಇವರೆಲ್ಲರೂ ಎಲ್ಲಾರು ಕರೀತಾರೆ ಕರೀತಾರೆ ಬರೀ ಬರೀ ಬುದ್ಧಿ ಬರೀ ನಮ್ಮ ಕಾಲೇಜಿಗೆ ಶೇರ್ಗಳಲ್ಲಿ ಅಂತ ಅದರೊಳಗಡೆ ಎಷ್ಟೊಂದು ಜನ ಕೇಪಬಿಲಿಟಿ ಕೆಪಾಸಿಟಿ ಕನ್ನಡ ಬಾರಿ ಹಾಕು ಕ್ಯಾಪಾಸಿಟಿ ಇಲ್ದಲ್ಲೇ ಇರೋ ಅಂತ ಅಡ್ವೊಕೇಟ್ಗಳು ಇಲ್ಲೇ ಇದ್ದಾರೆ ಬರ್ರಪ್ಪ ನನ್ನ ಕೇಸಲ್ಲೇ ಇದ್ದಾರೆ ನನ್ನ ಅಪೋನೆಂಟ್ಗಳು ಅವರಿಗೆ ಬರೋದಿಲ್ಲ ಅವ್ರಿಗೆ ಒಂದೇ ಒಂದು ಪೀಪ್ ಶೀಟ್ ಆಫ್ ಪೇಪರ್ ಪೇಪರ್ ಒಂದು ಒಂದು ಐವತ್ತರಿಂದ ಐವತ್ತರಿಂದ ನೂರ ತನಕ ಎರರ್ಸ್ ಕನ್ನಡದ ಸ್ಕ್ರಿಪ್ಚುಯಲ್ ಎರರ್ಸ್ ನಾನ್ ತಗು ತೋರಿಸ್ತೀನಿ ನಿಮ್ಗೆ ಕೇಸ್ ಫೈಲ್ ಮಾಡ್ತೀರಾ ಇವ್ರ ಮೇಲೆ ಬಾರ್ ಕೌನ್ಸಿಲ್ ಚೆನ್ನಾಗಿ ಇವ್ರದು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಪ್ರಾಕ್ಟೀಸ್ ಮಾಡಕ್ಕೆ ಕ್ಯಾನ್ಸಲ್ ಮಾಡ್ತೀರಾ ನೋಡಿ ಮಾಡೋದಾರ ನಾ ಮಾಡಕ್ಕೆ ರೆಡಿ ಇದ್ದೀನಿ ಇದೀನಿ ಪಿಟಿಷನ್ ಫೈಲ್ ರಿಟ್ ಪಿಟಿಷನ್ ರಿಟ್ ಪಿಟೀಷನ್ ಮಾಡ್ಬೇಕಾ ಎಲ್ಲಿ ಮಾಡಬೇಕು ಕೋರ್ಟ್ ಕೋರ್ಟಲ್ಲಿ ಮಾಡಿದ್ರೆ ಸಾಕಾತ್ ಹೈಕೋರ್ಟಿಗೆ ಬರ್ಬೇಕಾ ರಿಟ್ ಪಿಟಿಷನ್ ನ ಡಿಸ್ಟ್ರಿಕ್ಟ್ ಕೋರ್ಟ್ ಫೈಲ್ ಮಾಡಕ್ಕೆ ಅಲೌನ್ಸ್ ಉಂಟ ಇಲ್ಲ ಇಂಥವೆಲ್ಲ ಕ್ವಶನ್ ಗಳು ಕೇಳ್ತಿರ್ತೀನಿ ನಾನು ಯಾವಾಗಲೂ ಯಾವ ಯಾರು ನ್ಯಾಯ ನಿಧಿ ಆನ್ಸರ್ ಮಾಡಕ್ಕೆ ಜನವೇ ಇಲ್ಲ ನಾನು ಇದೀನಿ ಈ ಕಡೆ ಇಲ್ಲ ಯಾರ ಫಟ್ ಕಡೆ ಫೋನ್ ಕಾಲ್ ಆ ಕಡೆ ಫಟ್ ಅಂತ ಕಟ್ ಆಯ್ತದೆ ನನ್ನ ವಾಯ್ಸ್ ಇಟ್ಟು ಒಂದು ಕೇಳಿದ್ರೆ ಕಟ್ ಆಯ್ತದೆ ಎಷ್ಟೊಂದು ಜನ ಇಲ್ಲಿ ನೋಡ್ರಿ ನಾನೊಂದು ನಂತರ ಒಂದು ವಿಡಿಯೋಗಳಿದ್ದಾವೆ ಅದು ಅದ್ರ ಕಡೆ ಅದ್ರ ಕಡೆ ಅಡ್ವೊಕೇಟ್ಗಳು ನಾನು ಕೇಳ್ತಿರ್ತೀನಿ ಕ್ವಶನ್ ಅವ್ರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ ಯಾಕಂದ್ರೆ ಅವರಿಗೆ ಅವ್ರ ತಲೆ ಒಳಗಡೆ ಇರಕ್ಕಿಲ್ಲ ವಿಚಾರ ಅದಕ್ಕೆ ನಾನು ಹೇಳೋದು ಎಲ್ ಎಲ್ ಬಿ ಚೀಪೆಸ್ಟ್ ಡಿಗ್ರಿ ಅಂತ ಅಂದ್ಬಿಟ್ಟು ಅಲ್ಲ ಎಲ್ಲಾರ್ಗು ಹೇಳ್ತಿದಿನ್ಕೊಬಿಡಿ ಯಾರೆಲ್ಲ ಪಾಪ ನಿಮ್ಮ ಕೆಪಾಸಿಟಿ ಮೇಲ್ಗಡೆ ಓದಿ ಬಂದಿರ್ತೀರ ಪಾಠ ನಿಜವಾಗ್ಲು ಓದಿ ತಿಳ್ಕೊಂಡಿರ್ತೀರ ಇಲ್ಲಿ ತಲೆ ಒಳಗಡೆ ನಿಜವಾಗ್ಲು ಅವರು ಒರಿಜಿನಲ್ ಅಡ್ವೊಕೇಟ್ಸ್ ಅಂತವ್ರು ಎಷ್ಟೊಂದ್ ಜನ ಇರ್ತಾರೆ ನಾವು ಬ್ಲಾಕ್ ಕಲರ್ನ ಬ್ಲೈಂಡ್ಲಿ ಬ್ಲೇಮ್ ಮಾಡ್ತಿಲ್ಲ ಅದು ಪಾಪ ಒಳ್ಳೆದೆಯಾ ಆದ್ರೆ ಅದನ್ನ ಆ ಕಲರ್ ಒಳಗಡೆ ಈ ಬಚ್ಚಿದ್ಕೊಂಡ ಎಷ್ಟೊಂದು ಗುಳ್ಳೆ ನರಿಗಳಿರ್ತಾರೆ ಅಲ್ವಾ ಅದಕ್ಕ ಜಣ ಕಾಗೆ ಅಂತ ಹೇಳೋದಿಲ್ವಾ ಆ ಸಾಲ ಬರ್ದ ಯಾರ ಕಣೆ ಮಾರಯ್ಯ ಮಾರಯ್ಯ ಇವರು ಇವ್ರು ಇಲ್ಲೇ ನಮ್ಮ ಕಡೆ ಇವ್ರು ಇವರು ಅವರು ಅರ್ಕುನಗೂಡಿನ ತಾಲ್ಲೂಕಿಗೆ ಬರ್ತಾರೆ ಅವರು ಹುಟ್ಟಣ್ಣ ಕಣಗಾಲ್ ಅವರು ಊರ ಆಸುಪಾಸಲ್ಲೇ ಎಲ್ಲೋ ಅವರು ಆ ಕವಿಗಳು ಕಾಜಣ ಕಾಗಿ ಕೋಗಿಲೇ ಬಣ್ಣದ ಕಿಂಬೂತ ಗಿರಿನ ವಿಲೇ ಕಾಡಿನ ಮರವೆಲ್ಲ ರಾಘವೇಪುರದಲ್ಲಿ ಬೆಳಗ್ಗೆ ಬೆಳಗ್ಗೆದ್ದು ಕಾಡಿನ ಮರವೆಲ್ಲ ಶ್ರೀಗಂಧವೇ ಅನ್ನೋಂಗಾಗುತ್ತೆ ಕರಿ ಬಣ್ಣ ಹಾಕೊಂಡಿರೋ ಬಣ್ಣ ಕರಿ ಬಣ್ಣದ ಪೋಶಾಕಲ್ಲಿ ಇರೋ ಜನಗಳನ್ನೆಲ್ಲ ನೋಡ್ದ ಅವಾಗ ನಮಿ ಅಲ್ಲ ಯಾರ್ಯಾರೆಲ್ಲ ಒಳ್ಳಿರೋ ಅವರೆಲ್ಲ ಬೇಜಾರು ಮಾಡ್ಕೋಬಿಡಿ ಯಾರ್ಯಾರ ತಲೆ ಒಳಗಡೆ ಎಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದೇನೋ ದೇವ್ರು ಅವರೆಲ್ಲ ಬೇಜಾರು ಮಾಡ್ಕೋಬಿಡಿ ಆದ್ರೆ ಕಳ್ಳರ್ ಯಾರ್ಯಾರು ಇದ್ದಾರಲ್ಲ ಅವ್ರಿಗೆ ಹೇಳ್ತಿದ್ದೀನಿ ನಿಜವಾಗ್ಲು ಮರ್ಯಾದೆ ನಿಮಗ್ ನಾ ಯಾರು ಇತ್ತು ನನ್ನ ಕೇಸಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲ ಮರ್ಯಾದಲ್ಲಿ ನೆಕ್ಸ್ಟ್ ಕೋರ್ಟ್ ಟ್ರಯಲ್ಗೆ ತಪ್ಪದೆ ಹಾಜರಿರ್ತೀರಿ ತಪ್ಪಿಸ್ಕೊಂಡ್ರಿ ಅಂದರೆ ನಾನು ಈಗ ಈಗ ಏನು ಹೇಳಿದ್ದೀನಲ್ಲ ಈ ವಿಡಿಯೋದಲ್ಲಿ ಈ ಮ್ಯಾಟರ್ನ ಪೇಪರ್ ಮೇಲೆ ಬರೆದ್ಬಿಟ್ಟು ಪಿಓ ಕೊಡ್ತೀನಿ ಮಜಿಸ್ಟ್ರೇಟ್ಗೆ ಕೊಡ್ತೀನಿ ಪಕ್ಕಾ ಈಗಾಗಲೇ ಒಂದು ಕೊಟ್ಟು ಬಂದಿದ್ದೀನಿ ಅದರ ಇಷ್ಟೊಂದು ಡೀಟೇಲ್ ಆಗಿ ಹೇಳಿಲ್ಲ ನೆಕ್ಸ್ಟ್ ಯಾವ್ದು ಕೊಡ್ತೀನಲ್ಲ ಹೋದರೆ ಅಕೌಂಟಬಿಲಿಟಿ ಯಾರ್ದು ಅಂತ ಕ್ವಶ್ಚನ್ ಮಾಡಿ ಬರೆದು ಬರ್ತೀನಿ ಕೇಳಿ ಕೇಳಿ ನಾನು ಪ್ಲೀಸ್ ನಮಗೆ ಹಂಗೆ ಬರಿಬೇಕು ಎಲ್ಲಾ ಕೋರ್ಟಿನ ಡಾಕ್ಯುಮೆಂಟ್ ಕಳ್ಕೊಂಡು ಕೆಳಗಡೆ ಪ್ರೇಯರ್ ಬರೀಬೇಕಲ್ಲಿ ಪ್ರೇಯರ್ ಅಂದ್ರೆ ನಾವು ಅವ್ರನ್ನ ಪ್ರಾರ್ಥಿಸ್ಬೇಕು ಯಾಕಂದ್ರೆ ಅವರೆಲ್ಲ ದೇವ್ರ ಸಮಾನ ಅಲ್ಲಿ ಕೂತಿರ್ತಾರೆ ನ್ಯಾಯಾಧೀಶರ ಜಾಗದಲ್ಲಿ ಕೂತ್ಕೊಳ್ಳೋರೆಲ್ಲ ದೇವ್ರ ಸಮಾನ ಅದಕ್ಕೆ ಹಳ್ಳಿ ಜನಗಳೆಲ್ಲ ಚಪ್ಪಲಿ ಹೊರಗಡೆ ಬಿಟ್ಟು ಬಿಟ್ಟು ಹೋಯ್ತಾರೆ ಆದರೆ ದೇವರುಗಳು ಮತ್ತೆ ಆ ದೇವ್ರಗಳಿಗೆ ಕೆಳಗಡೆ ಕೆಲಸ ಮಾಡೋ ಕರಿ ಭೋಷ್ ಹಾಕಿ ನಿಲ್ಲಿರೋ ಬಾಕಿ ಜನಗಳೆಲ್ಲ ಶೂ ಹಾಕೊಂಡು ಒಳಗಡೆ ಎಲ್ಲ ಓಡಾಡ್ತಿರ್ತಾರೆ ಅವರಿಗೆಲ್ಲ ದೇವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಶಾಸನ ಇಲ್ಲ ಇನ್ಫ್ಯಾಕ್ಟ್ ಇವರು ಯಾರು ಇವ್ರು ಇರ್ತಾರಲ್ಲ ಕಕ್ಷಿದಾರರು ಆ ಕಕ್ಷಿದಾರರು ಯಾರು ಯಾವ ಪಾರ್ಟಿನ ಈ ಪಾರ್ಟಿನ ಯಾರು ಪಾರ್ಟಿ ಆದರೂ ಪರವಾಗಿಲ್ಲ ಅಕ್ಷಿ ಆ ಕಕ್ಷಿದಾರರೆಲ್ಲ ಅವರು ಚಪ್ಪಲಿ ಹಾಕೊಂಡು ಹೋಗ್ಬೇಕು ಒಳಗಡೆ ಅಂತ ಯಾವ್ದು ಕಾನೂನಿಲ್ಲ ಆದ್ರೆ ಅವರೆಲ್ಲ ಬಿಟ್ಟು ಬಿಟ್ಟು ಹೊರಗಡೆ ಹೊರಗಡೆ ಚಪ್ಪಲಿ ಬಿಟ್ಟು ಒಳಗಡೆ ಬಂದ್ರೆ ಈ ಕರಿ ಪೋಷ ಎಲ್ಲ ಜನಗಳಿಗೂ ಜನಗಳಿಗೂನು ಆ ನಾವ್ ಎಷ್ಟು ದೊಡ್ಡ ಮನುಷ್ಯರು ಕಂಡ್ರು ನೋಡ್ರಿ ನಾವ್ ಚಪ್ಪಲಿ ಹಾಕೊಂಡು ಓಡಾಡ್ತೀವಿ ಅವರಾದ್ರೆ ಹೊರಗಡೆ ಬಿಟ್ಟು ಬರ್ಬೇಕು ಪಾಪಿಗಳು ಇವ್ರು ಲೋ ಲೆವೆಲ್ ಅಂದ್ರೆ ಇಲ್ಲಿ ಉಂಟು ನೋಡ್ರಿ ಅಟ್ರಾಸಿಟಿ ಅಟ್ರಾಸಿಟಿ ಅಂದ್ರೇನು ನಿಂದನೆ ಯಾರ ಕಡೆಯಿಂದ ಇವರು ಜೀವನ ಮಾಡ್ತಿದ್ದಾರೋ ಯಾರ ಕಡೆಯಿಂದ ಇವರಿಗೆ ಸಂಬಳ ಬರುತ್ತೋ ಅವರು ಯಾರು ಕಕ್ಷಿದಾರರು ಕಕ್ಷಿದಾರದ್ರೆ ಕೋರ್ಟ್ ಹಿರ್ತವೆ ಕಕ್ಷಿದಾರರೇ ಇರದಲ್ಲಿ ಹೋದ್ರೆ ಕಂಪ್ಲೇಂಟ್ ಮಾಡೋ ಜನಗಳು ಪೊಲೀಸ್ ಅಥಾರಿಟಿಗೆ ಇರದೆ ಹೋದ್ರೆ ಈ ಪೊಲೀಸರು ಈ ಕಕ್ಷಿ ಈ ಈ ನ್ಯಾಯಾಂಗ ಪೂರ ಪೂರನಾ ನಮ್ಮ ಒಂದು ದೇಶಕ್ಕೆ ಬೇಡವಾ ಬೇಡ ಅಲ್ವಾ ಅಂತ ಕಕ್ಷಿದಾರರು ಚಪ್ಪಲಿ ಬಿಟ್ಬಿಟ್ಟು ಹೊರಗ ಹೊರಗಡೆ ಒಳಿ ಹೋಯ್ತಾವ ಗುಬ್ಬೆಗಳು ನಾನು ಅಕ್ಕ ಹೋಯ್ತೀನಿ ನನಗೆ ಗೊತ್ತಪ್ಪ ಯಾರಿಗೆ ಎಷ್ಟು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡ್ಬೇಕು ರೆಸ್ಪೆಕ್ಟ್ ಅನ್ನೋದು ಏನು ಅನ್ನೋ ಅದನ್ನ ಅರ್ನ್ ಮಾಡಬೇಕು ಜನ ಹೊರತು ಇನ್ನೊಬ್ರ ಹತ್ರ ಡಿಮ್ಯಾಂಡ್ ಮಾಡಿ ತಗೋಬಾರ್ದು ಆದ್ರೆ ಎಷ್ಟೊಂದ್ ಜನ ಕರಿ ಪೋಷಣ ಪೋಷ ಸುಮಾರು ಜನಗಳು ಡಿಮ್ಯಾಂಡ್ ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ಯಾಕ್ರಪ್ಪ ಡಿಮ್ಯಾಂಡ್ ಮಾಡ್ತೀನಿ ನಿಮ್ಮದೇ ಆದಿ ನೀವು ಹಾಳು ಮಾಡ್ಕೊಳಕ್ಕೆ ಡಿಮ್ಯಾಂಡ್ ಮಾಡಬಾರ್ದು ನಿಮ್ಮ ಅದಕ್ಕೇನು ಹೇಳ್ತಾರೆ ಪರ್ಸನಾಲಿಟಿನ ಒಂದು ಲೆವೆಲ್ಗೆ ಡೆವಲಪ್ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ನಮಗೆ ನಿಮಗೆ ಖುದ್ದು ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಸಲ್ಯೂಟ್ ಹೊಡಿಯೋ ಅಷ್ಟು ಬರಬೇಕು ಆ ಇದು ಅದು ನಮ್ಮ ಒಳಗಿಂದ ಬರಬೇಕು ಹೊರತು ನೀವು ನಮ್ಮ ಹತ್ರ ಕಿತ್ಕೊಳ್ಳೋಕೆ ಆಗಲ್ಲ ಆ ತರ ಕಿತ್ಕೊಂಡು ತಗ ತಗತಿರ್ಲ ಮರ್ಯಾದೆ ಅದು ಮರ್ಯಾದಿನೂ ಅಲ್ಲ ಅದು ಅಪ ಮರ್ಯಾದಿ ನಿಮಗೆ ಇದನ್ ಯಾವಾಗ ತಿಳ್ಕೊತಿರೋ ತಿಳ್ಕೊಳ್ಳಿ ಎಷ್ಟು ಬೇಗ ತಿಳ್ಕೊತಿರೋ ಅಷ್ಟು ಒಳ್ಳೇದಾಗತ್ತೆ ನಮ್ಮ ಸಮಾಜಕ್ಕೆ ಅಲ್ವಾ